ಇನ್ನು ಚಾರ್ಮಾಡಿ ಘಾಟ್ ಅಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ, ಬಾಯಿ ತೆರೆದು ಕೂತಿದೆ. ಸಿಮೆಂಟ್ ರಸ್ತೆಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಚಾರ್ಮಾಡಿ ಘಾಟ್ ಅಲ್ಲಿ ಈಗ ವಾಹನಗಳ ಸಂಚಾರವನ್ನ ನಿಷೇಧಿಸಲಾಗಿದೆ. ಯಾಕಂದ್ರೆ ಯಾವ್ಯಾವ ವಾಹನಗಳು ಇದ್ವಲ್ಲ ಆ ವಾಹನಗಳೆಲ್ಲ ಕೂಡ ನಿಂತಲ್ಲೇ ನಿಂತಿದೆ. ಯಾಕಂದ್ರೆ ರಸ್ತೆ ಬಾಯಿ ತೆರೆದಿದೆ. ಈಗ ಚಾರ್ಮಾಡಿ ಘಾಟ್ ಅಲ್ಲಿ ಸಾಕಷ್ಟು ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಅಲೇಖಾನ್ ಪ್ರದೇಶದಲ್ಲಿ ಕಂಡು ಬಂದಿದೆ ಈಗ ಬಿರುಕು. ಚಾರ್ಮಾಡಿ ಕೊಟ್ಟಿಗೆ ಹಾರ ಚೆಕ್ ಪೋಸ್ಟ್ ಅನ್ನ ಬಂದ್ ಮಾಡಲಾಗಿದೆ. ಮಂಗಳೂರಿಗೆ ಹೋಗುವಂತದ್ದು, ಧರ್ಮಸ್ಥಳಕ್ಕೆ ಹೋಗಬೇಕಾದಂತಹ ಪ್ರದೇಶಗಳಲ್ಲಿ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ರೋಡ್ ಯಾವ ರೀತಿಯಾಗಿದೆ ನೋಡಬಹುದು ನೀವು. ರಸ್ತೆ ಎಲ್ಲ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿ ಅನಾಹುತ ಕೂಡ ಆಗಬಹುದು ವಾಹನಗಳ ಸಂಚಾರಕ್ಕೆ ಏನಾದರೂ ಅನುವು ಮಾಡಿಕೊಟ್ರೆ. ಅದೇ ಕಾರಣಕ್ಕಾಗಿ ಈಗ ವಾಹನಗಳ ಸಂಚಾರಕ್ಕೆ ಈಗ ಅನುವು ಮಾಡಿಕೊಟ್ಟಿಲ್ಲ, ನಿಷೇಧವನ್ನ ಹೇರಲಾಗಿದೆ, ಅಲ್ಲಿ ಈಗ ಸ್ಟಾಪ್ ಮಾಡಲಾಗಿದೆ. ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕೆಯಾಗಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ರಸ್ತೆಗಳು ಬಿರುಕು ಬಿಟ್ಟಿದೆ. ಈಗಾಗಲೇ ಕಾಂಕ್ರೀಟೀಕರಣಗೊಂಡಿರುವಂತಹ ರೋಡ್ಗಳು ಎಲ್ಲವೂ ಕೂಡ ಈಗ ಬಿರುಕು ಬಿಡ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಎಷ್ಟೇ ರೋಡ್ಗಳನ್ನ ಸರಿ ಮಾಡಿದ್ರು ಕೂಡ ಒಂದು ಮಳೆ ಬಂದ್ರೆ ಸಾಕು, ಚಾರ್ಮಾಡಿ ಘಾಟ್ ಆಗಿರ್ಬೋದು ಅಥವಾ ಶಿರಾಡಿ ಘಾಟ್ ಅಲ್ಲಿ ಆಗಿರ್ಬೋದು, ರೋಡ್ಗಳೆಲ್ಲ ಕೂಡ ಬ್ಲಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂತಹದ್ದೇ ಸಮಸ್ಯೆ ಪ್ರತಿ ವರ್ಷ ಕೂಡ ಉಂಟಾಗುತ್ತೆ. ಅದೇ ಕಾರಣಕ್ಕಾಗಿ ಶಾಶ್ವತವಾಗಿ ಕಾಂಕ್ರೀಟೀಕರಣಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ಯೂಸ್ ಆಗ್ತಾ ಇಲ್ಲ ಈ ಒಂದು ಪ್ರಕೃತಿಯ ಮುಂದೆ. ಅದೇ ರೀತಿಯಲ್ಲಿ ಚಾರ್ಮಾಡಿ ಘಾಟ್ ಅಲ್ಲೂ ಸೇಮ್ ಸಿಚುವೇಶನ್ ನಿರ್ಮಾಣ ಆಗಿದೆ. ರಸ್ತೆ ಬಿರುಕು ಬಿಟ್ಟಿದೆ. ಆ ಒಂದು ಚಾರ್ಮಾಡಿ ಆಗಿರ್ಬೋದು, ಕೊಟ್ಟಿಗೆ ಹಾರ ಚೆಕ್ ಪೋಸ್ಟ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸಿಮೆಂಟ್ ರಸ್ತೆ ಆಗಿರ್ಬೋದು, ಈಗಾಗಲೇ ಆ ರಸ್ತೆ ಕೂಡ ಬಾಯಿ ತೆರೆದು ಕೂತಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಅಧಿಕಾರಿಗಳು ಈಗಾಗಲೇ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ವಾಹನ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ತಾ ಇಲ್ಲ. ನಿನ್ನೆ ಕೂಡ ನಾವು ಹೇಳ್ತಾ ಇದ್ವಿ, ಇಡೀ ಒಂದು ರಸ್ತೆಯನ್ನ ಕ್ಲೋಸ್ ಮಾಡಲಾಗಿದೆ, ವಾಹನಗಳು ಅಲ್ಲಿ ನಿಂತಲ್ಲೇ ನಿಂತಿವೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳ್ತಾ ಇದ್ವಿ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಾಗಾಗಿ ಘಟ್ಟ ಪ್ರದೇಶದ ತಪ್ಪಲಿನ ಗ್ರಾಮಗಳು ಮತ್ತು ತಾಲೂಕುಗಳ ಜನರಿಗೆ ಸಾಕಷ್ಟು ಆತಂಕ ಎದುರಾಗಿರುವಂತದ್ದು. ಬೆಳ್ತಂಗಡಿ ತಾಲೂಕಿನ ಮೃತ್ಯುಂಜಯ ನದಿ ಅಂದ್ರೆ ಚಾರ್ಮಾಡಿಯಿಂದ ಹಾದು ಹೋಗುವಂತಹ ಮೃತ್ಯುಂಜಯ ನದಿಯಲ್ಲಿ ಭಾರಿ ನೀರಿನ ಪ್ರಮಾಣ ಕಂಡು ಬಂದಿರುವಂತದ್ದು ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಾವೀಗ ಬೆಳ್ತಂಗಡಿಯ ತಾಲೂಕಿನ ಚಾರ್ಮಾಡಿಯ ಅಂತರ ಎಂಬ ಪ್ರದೇಶದಲ್ಲಿದ್ದೇವೆ. ಕಳೆದ ಬಾರಿ ಆಗಸ್ಟ್ 9ನೇ ತಾರೀಕು ಇದೇ ಜಾಗದಲ್ಲಿ ಭಾರಿ ದೊಡ್ಡ ಪ್ರವಾಹ ಉಂಟಾಗಿತ್ತು ಮತ್ತು ಇಲ್ಲಿನ ನೂರಾರು ಜನರು ಸಂತ್ರಸ್ತರಾಗಿದ್ರು. ಈ ಬಾರಿ ಅದೇ ರೀತಿಯ ಲಕ್ಷಣಗಳು ಮತ್ತೆ ಮರುಕಳಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಮೃತ್ಯುಂಜಯ ನದಿ ಮೈ ತುಂಬಿ ಹರಿತಾ ಇದೆ, ಅಪಾಯದ ಮಟ್ಟವನ್ನ ಮೀರಿ ಹರಿತಿದೆ. ಹಾಗಾಗಿ ಜನರಿಗೂ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ನೀವು ಹೊಳೆಯ ಆ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಮೊದಲು ಎಲ್ಲ ಈ ಭಾಗಕ್ಕೆ ಸಂಪರ್ಕ ಇತ್ತು, ಸೇತುವೆ ಕೊಂಡಿ ಇತ್ತು. ಆದ್ರೆ ಕಳೆದ ಬಾರಿಯ ಪ್ರವಾಹದಿಂದ ಆ ಸೇತುವೆ ಕೊಚ್ಚಿಕೊಂಡು ಹೋಗಿರುವಂತದ್ದು. ಹಾಗಾಗಿ ಈ ಊರಿನ ಜನರು ಈ ಭಾಗಕ್ಕೆ, ಆ ಊರಿನ ಜನರು ಆ ಭಾಗಕ್ಕೇನೆ ಹೋಗುವಂತಾಗಿದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಮಂದಿ ಇಲ್ಲಿ ಗ್ರಾಮಸ್ಥರು ಸೇರಿರುವಂತದ್ದು. ಯಾಕಂದ್ರೆ ರಾತ್ರಿ ಪೂರ್ತಿ ಮಳೆ ಬಂದಿರೋ ಕಾರಣಕ್ಕಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಪ್ರಮಾಣ ಬಹಳ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಮೃತ್ಯುಂಜಯ ನದಿಯಲ್ಲಿ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಬೆಳಗಿನಿಂದಲೂ ಕೂಡ ಗ್ರಾಮಸ್ಥರು ಬಂದು ಈ ಹೊಳೆಯನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಆಗಸ್ಟ್ 9ನೇ ತಾರೀಕು ಆಗ್ತಾ ಇದೆ, ಈ ಬಾರಿ ಕೂಡ ಆಗಸ್ಟ್ 9ನೇ ತಾರೀಕು ದಿನಾಂಕ ಹತ್ತಿರ ಬರ್ತಾ ಇದೆ. ಸರಿಸುಮಾರು ಒಂದು ವರ್ಷಗಳ ಕಾಲ ಆಗ್ತಾ ಇದೆ. ಹಾಗಾಗಿ ಈ ಬಾರಿಯೂ ಅಂತಹದ್ದೇ ಪ್ರವಾಹ ಉಂಟಾಗುತ್ತೆ ಅನ್ನೋ ಆತಂಕ ಸ್ಥಳೀಯರಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿನ ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಸದ್ಯ ಸ್ಥಳೀಯ ಆಡಳಿತ ಮಾಡ್ತಾ ಇದೆ ಮತ್ತು ತಹಶೀಲ್ದಾರ್ ಕೂಡ ನಿನ್ನೆ ಈ ಭಾಗಕ್ಕೆ ಭೇಟಿ ನೀಡಿ ಜನರಿಗೆ ಒಂದು ಅಭಯವನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಾಗಿ ಹೆದರುವಂತಹ ಅವಶ್ಯಕತೆ ಇಲ್ಲ. ಏನಾದ್ರೂ ಅಂತಹ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲರನ್ನ ಕೂಡ ಸ್ಥಳಾಂತರ ಮಾಡ್ತೀವಿ ಎಂಬ ಭರವಸೆಯನ್ನು ಕೊಟ್ಟಿರುವಂತದ್ದು. ನೀವು ಈ ಭಾಗದಲ್ಲಿ ಗಮನಿಸ್ತಾ ಹೋದ್ರೆ ಕಳೆದ ಬಾರಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅಡ್ಡ ತಡೆಗೋಡೆಯನ್ನು ಹಾಕಿದ್ರು, ಆದ್ರೆ ಈ ಬಾರಿಯ ಮಳೆಗೆ ಆ ತಡೆಗೋಡೆಯು ಕೂಡ ಕೊಚ್ಚಿ ಹೋಗಿರುವಂತದ್ದು. ಇಂದು ಮಳೆ ಈ ತಡೆಗೋಡೆ ಇಲ್ಲದಿದ್ರೆ ಆ ಪಕ್ಕದ ಗ್ರಾಮಗಳಿಗೆ ಪ್ರವಾಹದ ನೀರು ನುಗ್ಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಈ ಹೊಳೆ ಚಾರ್ಮಾಡಿ ಘಾಟ್ನಿಂದ ಬರೋ ಕಾರಣಕ್ಕಾಗಿ ಚಾರ್ಮಾಡಿ ಮೂಡಿಗೆರೆ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬಂದ್ರೆ, ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬಂದ್ರೆ ನೇರವಾಗಿ ಅಲ್ಲಿನ ನೀರು ಈ ಹೊಳೆ ಮೂಲಕವಾಗಿ ಬೆಳ್ತಂಗಡಿ ತಾಲೂಕನ್ನ ಪ್ರವೇಶಿಸಿ ಆನಂತರವಾಗಿ ನೇತ್ರಾವತಿ ನದಿಯನ್ನ ಸೇರುತ್ತೆ. ಹಾಗಾಗಿ ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ಮಳೆ ಬಂದ್ರೆ ಇಲ್ಲಿನ ಜನರಿಗೆ ತುಂಬಾ ಜಾಸ್ತಿ ಆತಂಕ ಆಗುತ್ತೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು 37 ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ದಾರೆ. ಸುಮಾರು 250ಕ್ಕಿಂತ ಹೆಚ್ಚು ಜನರಿಗೆ ಮಿತ್ತಬಾಗಿಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಲ್ಲಿ ಆಶ್ರಯವನ್ನು ಕೊಡಲಾಗಿದೆ. ಒಂದು ವರ್ಷ ಆಗ್ತಾ ಬಂತು ಬೆಳ್ತಂಗಡಿಯ ಪ್ರವಾಹಕ್ಕೆ, ಹಾಗಾಗಿ ಈ ಬಾರಿಯೂ ಅದು ಮರುಕಳಿಸಬಾರದು ಅನ್ನೋದು ಇಲ್ಲಿನ ಸಂತ್ರಸ್ತರ ಅಭಿಪ್ರಾಯವಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನುಳಿದ ಸುದ್ದಿ ನೋಡೋಣ.